ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂಜಲಿ, ಅಯ್ಯೋ ಅದೇನ್ ಮಕ್ಕಳು ಏನೋ, ರಾತ್ರಿ ಎಲ್ಲ ಮೊಬೈಲ್ ನೋಡೋದು, ಬೆಳಿಗ್ಗೆ ಸೂರ್ಯ ತಲೆ ಮೇಲೆ ನಿಂತ್ರು ಎದ್ದಳಕ್ ಮನ್ಸ್ ಬರಲ್ಲ. ಹೇಳೆ, ಏ ಅಂಜಲಿ, ಏ ಅಂಜಲಿ ಹೇಳೆ, ಕಾಫಿ ಕುಡಿ ತಗೋ. ಏನಜ್ಜಿ, ನೆಮ್ಮದಿಯಾಗಿ ಮಲ್ಗೋಕು ಬಿಡಲ್ಲ ಅಂತೀಯ? ಹೌದಾ, ಆಫೀಸ್ಗೆ ರಜಾ ಹಾಕ್ಬಿಡು. ಟೈಮ್ ಎಷ್ಟಾಯ್ತು? ಬರೀ ಏಳುವರೆ ಅಷ್ಟೇ. ಏನು, ಏಳುವರೆನಾ? ಅಯ್ಯೋಯ್ಯೋ, ಬೇಗ ಎದ್ದೇಳ್ಸದಲ್ವೇನಜ್ಜಿ? ಎಷ್ಟ್ ಸಲನೆ ಕೂಗೋದ್ ನಿನ್ನ, ಎದ್ದೇಳು ಎದ್ದೇಳು ಅಂತ. ಬೇಗ ರೆಡಿ ಆಗ್ಬಾ, ತಗೋ ಕಾಫಿ, ಲೇಟ್ ಆಗತ್ತೆ, ಬೇಗ ಬಾ. ಆ ರವಿ, ನಾನು ಹೇಳಿರೋ ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ನೋಡು, ಅದ್ರಲ್ಲಿ ಒಂದು ಅರೇಂಜ್ಮೆಂಟ್ಸು ಮಿಸ್ ಆದರೆ ನನ್ನ ಬಗ್ಗೆ ಗೊತ್ತು ತಾನೆ? ರಾಕಿ ಬರ್ಡೇಗೆ ಯಾವುದು ಮಿಸ್ ಆಗಬಾರ್ದು, ಮೊನ್ನೆ ಹೇಳಿದ್ವಲ್ಲ ಎಲ್ಲ ಅರೇಂಜ್ಮೆಂಟ್ಸು ಕರೆಕ್ಟ್ ಆಗಿರಬೇಕು, ಓಕೆನಾ ಸರ್? ಹಲೋ ರಘು, ಎಲ್ಲ ರೆಡಿ ಇದೆ ಅಲ್ವಾ? ಸರಿ, ಹಾಗಿದ್ರೆ ಸ್ಪಾಟಿಗೆ ತಂದ್ಬಿಡು. ಓಹ್, ಏನಪ್ಪ ಇಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ಯಾ ಫೋನಲ್ಲಿ? ಏನ್ ಆರ್ಡರ್ ಮಾಡ್ತಾ ಇದ್ದೆ? ನಾಳೆ ನಮ್ ರಾಕಿ ಬರ್ತಡೇ ಅಲ್ವಾ, ಅದಕ್ಕೋಸ್ಕರ ಕೇಕ್ ಕೇಳೋದಕ್ಕೆ ಇವೆಂಟ್ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ದೆ. ಅಯ್ಯೋ, ನಾಳೆ ರಾಕಿ ಬರ್ತಡೇ ಅಲ್ವಾ, ಮರ್ತೇ ಹೋಗಿತ್ತು. ಏನ್ ಮಾಡ್ತಿದ್ದೆ ಡಾರ್ಲಿಂಗ್? ನಿನ್ ಡಾರ್ಲಿಂಗ್ ನಿನ್ ಬರ್ತಡೇನೆ ಮರ್ತೋಗ್ಬಿಟ್ಟಿದ್ರು. ಏಯ್, ಮೊಮ್ಮಗನ್ ಮುಂದೆ ಮರ್ಯಾದೆ ಕಳೀತಾ ಇದ್ಯಾ? ಅಮ್ಮ ಸುಮ್ನೆ ತಮಾಷೆ ಮಾಡ್ದೆ ಅಮ್ಮ. ಲೊಕೇಶನ್ ಕಳಿಸ್ತೀನಿ ನಿನ್ಗೆ, ನಿನ್ ಒಬ್ನೇ ಅಲ್ಲ, ಫ್ಯಾಮಿಲಿ ಸಮೇತ ಬರ್ಬೇಕು. ರಾಕಿ, ನಿನ್ ಬರ್ತ್ಡೇ ಅರೇಂಜ್ಮೆಂಟ್ಸ್ ಸಖತ್ ಗ್ರ್ಯಾಂಡ್ ಆಗಿ ಆಗ್ತಿದೆ ಕಣೋ. ಚಿಕ್ಕಪ್ಪ, ಲಾಸ್ಟ್ ಇಯರ್ ಮನೇಲೆ ಕೇಕ್ ಕಟ್ ಮಾಡಿದ್ವಲ್ಲ, ಅದೇ ಸಾಕು, ಸುಮ್ಮನೆ ಈ ಸೆಲೆಬ್ರೇಷನ್ ಅಲ್ಲ ಯಾಕೆ?